ನಮಸ್ಕಾರ, ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಸಮಸ್ತ ನಾಡಿನ ಜನತೆಗೆ ಹಾಗೂ ಜಿಟಿವಿ ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾಗಡಿ ಪಟ್ಟಣದ ಕೋಟೆಯಲ್ಲಿನ ಕೆಂಪೇಗೌಡರ ಕಾಲದ ಇತಿಹಾಸವಿರುವ ಕೋಟೆ ಮಾರಮ್ಮ ದೇವಿಯ ನವರಾತ್ರಿ ಉತ್ಸವವು ದಿನಾಂಕ 3/10/2024 ಗುರುವಾರದಿಂದ 12/10/2024 ಶನಿವಾರದವರೆಗೆ ನಡೆಯಲಿದ್ದು, ಈ ನವರಾತ್ರಿ ಉತ್ಸವದಲ್ಲಿ ಪೂಜೆಯನ್ನು ಮಾಡಿಸಿಚ್ಛಿಸುವವರು ಶ್ರೀ ಕೋಟೆ ಮಾರಮ್ಮ ದೇವಿ ನವರಾತ್ರಿ ಉತ್ಸವ ಸೇವಾ ಟ್ರಸ್ಟ್ನ ಸಂಪರ್ಕಿಸಬೇಕೆಂದು ಹಾಗೂ ಕೋಟೆ ಮಾರಮ್ಮ ದೇವಿಯ ನವರಾತ್ರಿ ಉತ್ಸವವನ್ನು ಮಾಗಡಿ ದಸರಾ ಉತ್ಸವ ಎಂದು ಆಚರಿಸೋಣ, ಇದಕ್ಕೆ ಸಾರ್ವಜನಿಕರು ಸಹಕರಿಸುವಂತೆ ಟ್ರಸ್ಟ್ನ ಅಧ್ಯಕ್ಷ ಗುರುಸ್ವಾಮಿರವರು ಮಾಧ್ಯಮದ ಮುಖೇನ ತಿಳಿಸಿ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ನಾಗರಾಜು ಎನ್, ಅಧ್ಯಕ್ಷ ಗುರುಸ್ವಾಮಿ ಎಂಆರ್, ಉಪಾಧ್ಯಕ್ಷರುಗಳಾದ ಎಂಎಲ್ ನರಸಿಂಹಮೂರ್ತಿ, ಎಂಆರ್ ಮಂಜುನಾಥ್, ಕಾರ್ಯಾಧ್ಯಕ್ಷ ಎಚ್ ಜೆ ಪ್ರವೀಣ್, ಪ್ರಧಾನ ಕಾರ್ಯದರ್ಶಿ ಕಿರಣ್ ಕುಮಾರ್ ಕೆ, ಖಜಾಂಚಿ ಅನಿಲ್ ಕುಮಾರ್ ಆರ್ ಹಾಗೂ ಟ್ರಸ್ಟಿಗಳಾದ ರಮೇಶ್, ಮಂಜುನಾಥ್, ಆನಂದ್, ರಾಜಣ್ಣ, ತೇಜೇಶ್ ಕುಮಾರ್ ಅವರುಗಳು ಉಪಸ್ಥಿತಿಯಲ್ಲಿದ್ದರು. ವರ್ಷದ ನವರಾತ್ರಿ ಉತ್ಸವದ ಕಾರ್ಡ್ನ ಬಿಡುಗಡೆಗೊಳಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ವಿಜೃಂಭಣೆಯಿಂದ 8ನೇ ವರ್ಷದನ್ನು ಒಂದು ತಿಂಗಳು ಮುಂಚಿತವಾಗಿಯೇ ಕಾರ್ಡನ್ನು ಬಿಡುಗಡೆಗೊಳಿಸಿ ಗಣೇಶ ವಿನಾಯಕ ಚತುರ್ಥಿ ಎಂದು ವಿಘ್ನಾನಿವಾರಕನ ಎಲ್ಲ ಇದಾಗಲಿ, ಏನು ವಿಘ್ನ ಇಲ್ದಂಗೆ ನಡ್ಕೊಂಡು ಹೋಗಲಿ ನವರಾತ್ರಿ ಉತ್ಸವ ಅಂತ ಇವತ್ತು ಕಾರ್ಡನ್ನ ಬಿಡುಗಡೆಗೊಳಿಸ್ತಾ ಇದ್ದೀವಿ. ಮಾಗಡಿ ಜನತೆ ನಮಗೆ ಜೊತೆಯಾಗಿ ನಿಂತ್ಕೊಂಡು 8ನೇ ವರ್ಷದ ನವರಾತ್ರಿ ಉತ್ಸವನ್ನು ತುಂಬ ಸುಸೂಕ್ತವಾಗಿ ನಡೆಸ್ಕೊಂಡು ಹೋಗಂಗೆ ಸಹಕಾರ ಕೊಡಲಿ ಅಂತ ಅವರಲ್ಲಿ ಕೇಳ್ಕೊತೀವಿ. ಆಮೇಲೆ 9 ದಿನ ನವರಾತ್ರಿದು ಪೂಜೆ ಇರುತ್ತೆ. ಪೂಜೆ ಮಾಡಿಸೋವಂಥ ಭಕ್ತಾದಿಗಳು ತಾಯಿ ಕೃಪೆಗೆ ಪಾತ್ರರಾಗಬೇಕು ಅಂತ ಪ್ರತಿದಿನ ಯಾರಾದರೂ ಇದ್ದರೆ ಅವರು ಬಂದು ಇಲ್ಲಿ ನೋಂದಾಯಿಸ್ಕೊಂಡು ನಮ್ಮನ್ನು ಮತ್ತು ನಮ್ಮ ಅರ್ಚಕರನ್ನು ಸಂಪರ್ಕಿಸ್ಬೇಕಾಗಿ ಕೇಳ್ಕೊತೀವಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಮುತ್ತಿನ ಪಲ್ಲಕ್ಕಿ ಮಾಡಿಸಿದ್ವಿ, ತುಂಬ ಚೆನ್ನಾಗಿದೆ. ಅಂಬಾರಿ, ಆಮೇಲೆ ಕುಲಕುಂದ, ಆಮೇಲೆ ಕೇರಳದ ವಿವಿಧ ಮನರಂಜನಾ ತಂಡಗಳಿಂದ ಮೆರವಣಿಗೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮೆರವಣಿಗೆ ಮಾಡ್ತೀವಿ. ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ವಿಶೇಷ ಅಲಂಕಾರ, ಪ್ರಸಾದ ವಿನಿಯೋಗ ಇರುತ್ತೆ. ಕೊನೆ ದಿನ ಮಾಗಡಿ ವಿಜಯದಶಮಿ, ಮಾಗಡಿ ದಸರಾ ಥರ ಮೆರವಣಿಗೆ ಮಾಡಿ ಕೆಂಪೇಗೌಡರ ಕಾಲದ ಆರಾಧ್ಯ ದೇವತೆ ಆಗಿರೋದ್ರಿಂದ ಮಾಗಡಿ ತಾಲೂಕು ಸಮಸ್ತರಿಗೆ ಗ್ರಾಮ ದೇವತೆ, ಮಾಗಡಿ ತಾಲೂಕಿನ ಗ್ರಾಮ ದೇವತೆ. ಮಾಗಡಿ ಕೋಟೆ ಮಾರಮ್ಮನ ಹಬ್ಬವನ್ನು ಮಾಗಡಿ ದಸರಾ ಹಬ್ಬ ಅಂತ ಮಾಡ್ತೀರಾ? ದಸರಾ ಹಬ್ಬವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಬಾರಿ 8ನೇ ವರ್ಷದ ಮಾಡ್ತಾ ಇದ್ದಾರಲ್ವಾ, ವಿಶೇಷವಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀರಾ? ವಿಶೇಷವಾಗಿ ಕಲಾತಂಡಗಳನ್ನ ಕೇರಳದಿಂದ, ಮಂಗಳೂರಿಂದ ಮತ್ತು ವಿವಿಧ ರೀತಿಯ ಕಲಾತಂಡಗಳನ್ನ ಕರೆಸಿ ಮೈಸೂರು ದಸರಾ ಯಾವ ರೀತಿ ಮೆರವಣಿಗೆ ಮಾಡ್ತಾರೋ ಅದೇ ರೀತಿ ಮಾಗಡಿಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ತುಂಬ ವಿಜೃಂಭಣೆಯಿಂದ ತಾಯಿಯನ್ನು ಮೆರವಣಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಂಜೆ ಪ್ರತಿದಿನ ಸಂಜೆ 9 ದಿನವೂ ಪ್ರತಿದಿನ ಸಂಜೆ ವಿವಿಧ ರೀತಿಯ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು 6 ಗಂಟೆಯಿಂದ 9 ಗಂಟೆ ಪ್ರತಿ 9 ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಸಮಸ್ತ ಮಾಗಡಿ ಭಕ್ತಾದಿಗಳು, ಈ ತಾಯಿಯ ಆರಾಧಕರು ಎಲ್ಲರೂ ಬಂದು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಕೋಟೆ ಮಾರಮ್ಮ
ದೇವಿಯ ನವರಾತ್ರಿ ಉತ್ಸವ ಟ್ರಸ್ಟಿಂದ ಎಲ್ಲರನ್ನು ನಮ್ರತೆಯಿಂದ ಬಂದು ನಾವು ಸ್ವಾಗತ ಕೋರುತ್ತೇವೆ. ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.